ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ವಿಜಯ್ಬಾವ ಯೂಟ್ಯೂಬ್ ಚಾನಲಿಂದ ಕಾಲೇಜು ಶಿಕ್ಷಣ ಇಲಾಖೆ ವಿಜಯ್ಬಾವ್ ಯೂಟ್ಯೂಬ್ ಚಾನಲ್ ಮೂಲಕ ಈ ಹಿಂದೆ ನಾನು ಒ ಬಿ ಎಸ್ ಸಾಫ್ಟ್ವೇರನ್ನು ಬಳಸಿ ಹೇಗೆ ಅತ್ಯುತ್ತಮವಾದ ವಿಡಿಯೋ ಮಾಡಬೇಕು ಅಂತ ಹೇಳಿಕೊಟ್ಟಿದ್ವಿ ಅಲ್ಲಿ ಏನು ಮಾಡಿದ್ದೆ ನಾನು ಅಂತ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಅಂದರೆ ಜೆ ಪೆಗ್ ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಆನಂತರ ಹೇಗೆ ಪ್ರೆಸೆಂಟ್ ಮಾಡೋದು ನೀವು ಹೇಗೆ ಕಾರ್ನರಲ್ಲಿ ಇರಬೇಕು ಅನ್ನೋದು ರೀತಿಯಲ್ಲಿ ವಿಸ್ತೃತವಾದ ವೀಡಿಯೋನ ಮಾಡಿದ್ದೆ ಆ ವಿಡಿಯೋ ನೋಡದೆ ಇದ್ದವ್ರಿಗೆ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ ಅದ್ರ ಮೂಲಕ ವಿಡಿಯೋ ಮಾಡ್ಬೋದು ಆದರೆ ಕೆಲವರು ಡಿಮ್ಯಾಂಡ್ ಏನು ಮಾಡಿದ್ರಿ ಅಂತ ಅಂದರೆ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಅನಿಮೇಷನ್ ಹಾಕಿರ್ತೀವಿ ಇಮೇಜ್ ಆಗಿ ಕನ್ವರ್ಟ್ ಅನಿಮೇಷನ್ ಹೋಗುತ್ತೆ ನಮಗೆ ಅನಿಮೇಷನ್ ಇರಬೇಕು ಅಂತ ಒಂದು ನಂಬರ್ ಟು ವೆಬ್ ಬ್ರೌಸಿಂಗ್ ಮಾಡೋದು ವೆಬ್ ಬ್ರೌಸ್ ಮಾಡೋದು ಸರ್ಚ್ ಎಂಜಿನ್ಗಳ ಮೂಲಕ ಏನಾದರೂ ಹೊಸ ಕಾನ್ಸೆಪ್ಟ್ಗಳನ್ನು ತೋರಿಸುವುದು ಈ ಥರ ಎಲ್ಲ ಪ್ರಕ್ರಿಯೆಯನ್ನು ಇಡೀ ಸ್ಕ್ರೀನನ್ನು ನಾವು ರೆಕಾರ್ಡ್ ಮಾಡಿ ಏನೇನು ಸ್ಕ್ರೀನಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಅದಷ್ಟನ್ನು ರೆಕಾರ್ಡ್ ಮಾಡಿ ಉತ್ತಮ ವೀಡಿಯೋ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಮಾಡಬೇಕು ಇದಕ್ಕೆ ಮಾರ್ಗದರ್ಶನ ಕೊಡಿ ಅಂತ ವಿನಂತಿ ಮಾಡ್ಕೊಂಡಿದ್ರಿ ಅದರ ಪ್ರಕಾರ ಈ ವಿಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿ ನೀವು ವೆಬ್ ಬ್ರೌಸ್ ಮಾಡಿದ್ದನ್ನು ಎಲ್ಲೇನು ಲೈವ್ ಆಗಿ ನೀವು ಸ್ಕ್ರೀನ್ ನೋಡ್ತಾ ಇರ್ತೀರ ಆ ಎಲ್ಲ ಸ್ಕ್ರೀನ್ಗಳನ್ನು ನೇರವಾಗಿ ರೆಕಾರ್ಡ್ ಮಾಡಿ ವಿದ್ಯಾರ್ಥಿಗಳಿಗೆ ತೋರಿಸ್ಬೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನಿಮೇಷನ್ ತೋರಿಸ್ಬೋದು ಆ ರೀತಿ ಹೇಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ನೋಡೋಣ ಈ ಮೂಲಕ ಒಳ್ಳೆಯ ಸಮಾಜಕ್ಕೆ ಈ ಕಂಟೆಂಟನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ನಾವು ನೀವು ಮಾಡೋಣ ಈಗ ನಾವು ಅದನ್ನು ನೋಡ್ತಾ ಬರೋಣ ಸರಿ ಸ್ನೇಹಿತರೆ ಈಗ ಓ ಬಿ ಎಸ್ ಸ್ಟುಡಿಯೋ ಮೂಲಕ ದಿ ಬೆಸ್ಟ್ ವಿಡಿಯೋ ಮಾಡೋದು ಹೇಗೆ ಅಂತ ನೋಡೋದಾದರೆ ಒಂದು ಲ್ಯಾಪ್ಟಾಪ್ ಈಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಕನಿಷ್ಠ ಒಂದು ಲ್ಯಾಪ್ಟಾಪ್ ಇರಲೇಬೇಕು ಲ್ಯಾಪ್ಟಾಪ್ ಜೊತೆಗೆ ಅಡಿಷ್ನಲ್ ರಿಕ್ವೈರ್ಮೆಂಟ್ ಒಂದಿಷ್ಟು ಇನ್ನೂ ಪಾಶ್ ಆಗಿ ಮಾಡೋದು ಹೇಗೆ ಅಂತ ನೋಡೋದಾದರೆ ವೆರಿ ಫಸ್ಟು ಒಂದು ವೆಬ್ ಕ್ಯಾಮ್ ತೋರಿಸ್ತಾ ಇದ್ದೀನಿ ನಿಮಗೆ ಈ ವೆಬ್ ಕ್ಯಾಮ್ನಲ್ಲಿ ನಾವು ಉತ್ತಮವಾಗಿ ಕ್ಯಾಪ್ಚರ್ ಆಗೋದಕ್ಕೆ ವಿಡಿಯೋ ಕ್ಯಾಪ್ಚರ್ ಆಗೋದಕ್ಕೆ ಇದು ಬೆಸ್ಟ್ ಯಾಕಂದರೆ ಲ್ಯಾಪ್ಟಾಪ್ ಕ್ಯಾಮ್ರಾಗಳು ತುಂಬ ಕಡಿಮೆ ಪಿಕ್ಸಲ್ ಇರುತ್ತೆ ಕ್ವಾಲಿಟಿ ಕೂಡ ಇರಲ್ಲ ಅದು ಎರಡು ಲ್ಯಾಪ್ಟಾಪಲ್ಲಿ ಇರುತ್ತೆ ಸಾಮಾನ್ಯ ನಾವು ನೀವು ಪರ್ಚೇಸ್ ಮಾಡೋ ಲ್ಯಾಪ್ಟಾಪಲ್ಲಿ ಇರೋಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಿರೋದು ಇದು ಒಂದು ಫೈವ್ ಎಮ್ ಪಿ ಸಿಕ್ಸ್ ಎಂ ಪಿ ಏಯ್ಟ್ ಎಂ ಪಿವರೆಗೂ ಕ್ಯಾಮ್ರಾ ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ಕ್ಯಾಪ್ಚರ್ ಆಗ್ತೀವಿ ಜೊತೆಗೆ ಈ ಸೈಡಲ್ಲಿ ಮೈಕ್ ಕೂಡ ಕೊಟ್ಟಿರ್ತಾರೆ ಮೈಕ್ ಕೂಡ ಕೊಟ್ಟಿರೋದ್ರಿಂದ ಡಿಸ್ಟರ್ಬೆನ್ಸ್ ಇಲ್ಲದ ಪ್ಲೇಸಲ್ಲಿ ನೀವು ಒಳ್ಳೆ ವಾಯ್ಸನ್ನು ಕೂಡ ಎತ್ಕೋಬೋದು ಇದು ಒಂದು ಎರಡೆರಡುವರೆ ಸಾವಿರ ರೂಪಾಯಿ ಆಗುತ್ತೆ ಲಾಝಿಟೆಕ್ನವ್ರದು ವೆಬ್ ಕ್ಯಾಮ್ ಈ ವೆಬ್ ಕ್ಯಾಮ್ನ ಅಳವಡಿಸೋದು ತುಂಬ ಈಸಿ ಹೀಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಮುಗೀತು ಇಲ್ಲಿ ಪುಟಪ್ ಆಯಿತು ದೆನ್ ಇದನ್ನು ಯು ಎಸ್ ಬಿ ಕೇಬಲ್ ಯು ಎಸ್ ಬಿ ಕೇಬಲನ್ನ ಯು ಎಸ್ ಬಿ ಪಾಯಿಂಟ್ಗೆ ನೀವು ಇನ್ಸಲ್ಟ್ ಮಾಡಿಬಿಟ್ರೆ ಪ್ಲಗ್ ಅಂಡ್ ಆ್ಯಕ್ಟ್ ಈಸಿಯಾಗಿ ಇದು ಶುರು ಆಯಿತು ವಿಡಿಯೋ ಕ್ಯಾಪ್ಚರಿಗೆ ದೆನ್ ಕೆಲವೊಬ್ರಿಗೆ ಇನ್ನೂ ದಿ ಬೆಸ್ಟ್ ಆಡಿಯೋ ಕ್ವಾಲಿಟಿ ಬೇಕು ಯಾಕಂದರೆ ಇದರಲ್ಲಿ ಆಡಿಯೋ ಇದೆ ಇನ್ನೂ ದಿ ಬೆಸ್ಟ್ ಆಡಿಯೋ ಕ್ವಾಲಿಟಿ ಬೇಕು ಅಂದಾಗ ನೀವು ಒಂದು ಸಾಮಾನ್ಯ ಹೆಡ್ಫೋನ್ ಏನು ಮೊಬೈಲ್ ಹಾಡು ಕೇಳೋದಕ್ಕೆ ಬಳಸ್ತೀವಿ ಆ ಹೆಡ್ಫೋನನ್ನು ಬಳಸಿ ಈಗ ಕ್ಲಿಕ್ ಮಾಡಿಕೊಂಡು ಅಳದೋಡ್ಸ್ಕೊಂಡ್ಬಿಟ್ರೆ ಸಾಕು ನೀವು ದಿಸ್ ಒನ್ ಆಡಿಯೋ ಕ್ಯಾಪ್ಚರ್ಗೆ ಬೆಸ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ನಾವು ಈಗ ಓ ಬಿ ಎಸ್ಸನ್ನು ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಇವಿಷ್ಟು ರೆಡಿ ಇಟ್ಕೊಂಡು ಜೊ ಜೊತೆಗೆ ನಾನೊಂದು ಮೌಸ್ ಇಟ್ಕೊಂಡಿದ್ದೆ ವೈರ್ಲೆಸ್ ಮೌಸ್ ಯಾಕೆಂದರೆ ತುಂಬ ವೈರು ಅದು ಇದು ಇದ್ದಾಗ ಪಾಠ ಮಾಡ್ಬೇಕಾದ್ರೆ ಏನೋ ಒಂದು ಎಳತಾಟ ಆಗ್ಬೋದು ಅಂತ ಇದೊಂದು ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ವಿತ್ ಕೀಬೋರ್ಡು ಸಮೇತ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಏನು ಪ್ಯಾಡ್ ಒಳಗಡೆ ಲ್ಯಾಪ್ಟಾಪ್ ಪ್ಯಾಡಲ್ಲಿ ಆಪ್ರೇಟ್ ಮಾಡೋದಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇರಬೇಕಾದ್ರೆ ಯು ಕ್ಯಾನ್ ಹ್ಯಾಂಡಲ್ ದಿಸ್ ಒನ್ ಇದಿಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಅಂದರೆ ಬೇಸಿಕ್ ಪ್ರಿಪ್ರೇಷನ್ ಇದಾದ ಕೂಡ ನಾವು ಹೇಗೆ ಮಾಡಬೇಕು ಅಂದು ಓವರ್ ಟು ಸ್ಕ್ರೀನ್ಸ್ ಓಕೆ ಸ್ನೇಹಿತರೆ ಈಗ ಓ ಬಿ ಎಸ್ಸನ್ನು ಓಪನ್ ಮಾಡಿ ಹೇಗೆ ಆಪ್ರೇಟ್ ಮಾಡೋದು ನೋಡ್ತಾ ಬರೋಣ ನಂಬರ್ ಒನ್ ಓ ಬಿ ಎಸ್ ಸ್ಟುಡಿಯೋನ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಪನ್ ಮಾಡಿದಾಗ ಹೊಸದಾಗಿ ಓಪನ್ ಮಾಡಿದ ಕೂಡಲೇ ಈ ರೀತಿ ಸ್ಕ್ರೀನ್ ಕಾಣುತ್ತೆ ಈ ರೀತಿ ಸ್ಕ್ರೀನ್ ಕಂಡಾಗ ನಾವು ಇದಕ್ಕೆ ಆ್ಯಡಪ್ ಮಾಡ್ತಾ ಬರ್ತೀವಿ ಏನು ಆ್ಯಡಪ್ ಮಾಡ್ತೀವಿ ವೆರಿ ಫಸ್ಟ್ ನೋಡಿ ಸೋರ್ಸಸ್ ಅಂತ ಎರಡನೇ ಬಾಕ್ಸ್ ಫಸ್ಟ್ ಬಾಕ್ಸ್ ಸೀನ್ ಇದೆ ಅಲ್ಲಿ ಬೇಡ ನಮಗೆ ಸೋರ್ಸಸ್ ಬಾಕ್ಸ್ಗೆ ಬರ್ತೀವಿ ಪ್ಲಸ್ ಎಂಟ್ರಿ ಮಾಡಿದ್ವಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಆಡಿಯೋ ಅಂದರೆ ವಾಯ್ಸ್ ಕ್ಯಾಪ್ಚರ್ ಆಗಬೇಕು ಇಲ್ಲಿ ನೋಡಿ ಆಡಿಯೋ ಮಿಕ್ಸರ್ ಒಳಗಡೆ ಏನೂ ತೋರಿಸ್ತಾ ಇಲ್ಲ ಸೊ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ನ ಕ್ಲಿಕ್ ಮಾಡಿದೆ ಓಕೆ ಕ್ಲಿಕ್ ಮಾಡ್ತಾ ಇದ್ದೀನಿ ಡಿಫಾಲ್ಟ್ ಒಳಗಡೆ ನಾನು ಮೈಕ್ ಮಲ್ಟಿಪಲ್ ಇದೆ ನನ್ನ ಈ ಸಿಸ್ಟಮ್ಗೆ ನಾನು ಒಂದು ವೆಬ್ ಕ್ಯಾಮ್ ಮೈಕನ್ನೇ ತೊಗೋತಾ ಇದ್ದೀನಿ ಓಕೆ ಕ್ಲಿಕ್ ಮಾಡಿದೆ ಎಸ್ ಈಗ ನೋಡಿ ಇಲ್ಲಿ ಗ್ರೀನಾಗಿ ಬರ್ತಾಯಿದೆ ಆಡಿಯೋ ಕ್ಯಾಪ್ಚರ್ ತೊಗೋತು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ವೀಡಿಯೋ ಕ್ಯಾಪ್ಚರ್ ವೀಡಿಯೋ ಕ್ಯಾಪ್ಚರ್ಗೆ ಇದ್ದೀನಿ ವೀಡಿಯೋ ಕ್ಯಾಪ್ಚರ್ ಕ್ಲಿಕ್ ಮಾಡಿದ್ದೀನಿ ಓಕೆ ಕೊಡ್ತಾ ಇದ್ದೀನಿ ನನ್ನ ವಿಡಿಯೋ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ರೀತಿ ತೋರಿಸುತ್ತೆ ಅಂತ ಹೇಳ್ತು ವೆಬ್ ಕ್ಯಾಮ್ ತೊಗೊಂಡಿದೆ ಓಕೆ ತೊಗೊಂಡೆ ಈಗ ನಾನು ಕಾಣ್ತಾ ಇದ್ದೀನಿ ಸ್ಕ್ರೀನಲ್ಲಿ ಈ ರೀತಿ ನಾನು ಲೊಕೇಟ್ ಮಾಡ್ತೀನಿ ಇದನ್ನು ಡ್ರ್ಯಾಗ್ ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಕಡೆ ಬೇಕಾದ್ರೆ ಹೇಳ್ಕೊಬೋದು ಒಂದು ಕಡೆ ಎಳ್ದಿದ್ದೀವಿ ಒಂದು ಮೂಲೆಗೆ ತಳ್ಳಿದ್ದೀವಿ ಈ ಸೈಜ್ ಸಾಕಾಗತ್ತೆ ಇದು ನನ್ನ ಲೊಕೇಶನ್ ಆಯಿತು ಝೂಮು ವೆಬ್ ಎಕ್ಸ್ ರೀತಿಯಲ್ಲಿ ರೈಟ್ ಸೈಡ್ನ ಕಾರ್ನರ್ಗೆ ಮೇಲ್ಗಡೆ ಹೋಗಿದ್ದೀವಿ ನೆಕ್ಸ್ಟ್ ನೀವು ಕೇಳಿದ್ದು ಅನಿಮೇಷನ್ಸ್ ಬೇಕು ಬ್ರೌಸಿಂಗ್ ತೋರಿಸ್ಬೇಕು ಅಂತ ಅದಕ್ಕೆ ನಾವು ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಕರಿತೀವಿ ಡಿಸ್ಪ್ಲೇ ಅಂದರೆ ಇಡೀ ಸ್ಕ್ರೀನ್ನ ಡಿಸ್ಪ್ಲೇ ಕ್ಯಾಪ್ಚರ್ ಆಗುತ್ತೆ ಡಿಸ್ಪ್ಲೇ ಕ್ಯಾಪ್ಚರ್ ತೊಗೊಂಡ್ವಿ ಓಕೆ ನೆಕ್ಸ್ಟ್ ಮತ್ತೊಮ್ಮೆ ಓಕೆ ಓದ್ತೀವಿ ಇದಿಷ್ಟು ರೆಡಿ ಆಯಿತು ಇದು ಡಿಸ್ಪ್ಲೇ ಕ್ಯಾಪ್ಚರ್ಗೆ ಸಿದ್ಧಗೊಂಡಂಥ ಬಗೆ ಈಗ ಸ್ಟಾರ್ಟ್ ರೆಕಾರ್ಡಿಂಗ್ ಸ್ಟಾಪ್ ರೆಕಾರ್ಡಿಂಗ್ ಸ್ಟಾರ್ಟ್ ರೆಕಾರ್ಡಿಂಗ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ರೆಕಾರ್ಡಿಂಗ್ ಆಗುತ್ತೆ ಆನಂತರ ಸ್ಟಾಪ್ ರೆಕಾರ್ಡಿಂಗ್ ಆಪ್ಷನ್ ಬರುತ್ತೆ ಇಷ್ಟು ಮಾಡಿಕೊಂಡು ಮಿನಿಮೈಸ್ ಮಾಡ್ತೀರಾ ಮಿನಿಮೈಸ್ ಮಾಡಿಕೊಂಡು ನೀವು ವಿ ಪಿ ಟಿನ ಓಪನ್ ಮಾಡ್ಕೋತೀರಾ ಪಿ ಪಿ ಟಿ ಓಪನ್ ಮಾಡಿಕೊಂಡು ರೆಡಿ ಇರ್ತೀರ ಈ ರೀತಿ ಇದು ಫುಲ್ ಸ್ಕ್ರೀನ್ ಇದೆ ಬೇಡ ಮಿನಿಮೈಸ್ ನ್ಯೆಸ್ ನೌ ವಿ ಸ್ಟಾರ್ಟ್ ಸ್ಟಾರ್ಟ್ ರೆಕಾರ್ಡಿಂಗ್ ನೋಡಿ ಕ್ಲಿಕ್ ಮಾಡಿಲ್ಲ ಇನ್ನು ಸ್ಟಾರ್ಟ್ ರೆಕಾರ್ಡಿಂಗ್ ಕ್ಲಿಕ್ ಮಾಡಿಕೊಳ್ಳಿ ಅದು ಗ್ರೇ ಕಲರ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ರೆಕಾರ್ಡಿಂಗ್ ಇದು ಗ್ರೇ ಆಯಿತು ಇಲ್ಲಿ ಸ್ಟಾರ್ಟ್ ಆಯಿತು ಮಿನಿಮೈಸ್ ಓಪನ್ ಯುವರ್ ಪಿ ಪಿ ಟಿ ಆ್ಯಂಡ್ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ಭೂಗೋಳಶಾಸ್ತ್ರ ಈಸಿ ಮೆಮೊರಿ ಟ್ರಿಕ್ಸ್ ಬಗ್ಗೆ ಇವತ್ತು ಪಾಠ ಮಾಡ್ತಾ ಬರ್ತೀವಿ ದೆನ್ ಸೌರವ್ಯೂಹದ ಕುಟ್ ವ್ಯೂಹ ಅದರಲ್ಲಿ ಸೋಲಾರ್ ಸಿಸ್ಟಮಲ್ಲಿ ಅದರ ಯಜಮಾನನೇ ಸೂರ್ಯ ಆಗಿರ್ತಾರೆ ಶುದ್ರ ಗ್ರಹದ ಬಗ್ಗೆ ಮಾತಾಡ್ತೀವಿ ಆ್ಯಂಡ್ ಸೋಲಾರ್ ಇತರ ಕಾನ್ಸೆಪ್ಟ್ಗಳನ್ನ ಮಾತಾಡ್ತೀನಿ ಈಗ ನಾನು ಈ ವಿಚಾರಕ್ಕೆ ಆ್ಯಡಪ್ ಆಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನೋ ಹೇಳಬೇಕು ಅಂತ ಅನಿಸಿದಾಗ ಮಿನಿಮಮ್ ಇದನ್ನು ಎಸ್ಕೇಪ್ ಮಾಡಿಕೊಂಡು ಬ್ರೌಸರ್ ಓಪನ್ ಮಾಡಿಕೊಂಡು ನಾವು ಗೂಗಲ್ ಬ್ರೌಸ್ಗೆ ಬರ್ತೀವಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಓಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಕ್ಲಿಕ್ ಮಾಡಿದೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಓಪನ್ ಆಯಿತು ದೆನ್ ಇಲ್ಲಿ ಬಂದು ನಾವು ಗಾಮಾಗ್ ರೇಸು ಆಲ್ಫಾ ರೇಸು ಎಲ್ಲ ಥರದ ವೆರೈಟಿ ವೆರೈಟಿ ರೇಸ್ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತ ನೀವೇನು ಎಕ್ಸ್ಪ್ಲೈನ್ ಮಾಡಬೇಕು ಎಲ್ಲ ಎಕ್ಸ್ಪ್ಲೇನ್ಸ್ಗಳನ್ನು ನೀವು ಮಾಡ್ಬೋದು ಇಲ್ಲಿ ಮಾಡಿದ ನಂತರ ದೆನ್ ಕಮ್ಸ್ ಟು ಡೌನ್ ದೆನ್ ಮತ್ತು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡ್ತೀರಾ ಇದೇನು ಮಾಡ್ತಾ ಇದ್ದೀರ ಇದಿಷ್ಟು ಕ್ಯಾಪ್ಚರ್ ಆಗ್ತಾ ಇರುತ್ತೆ ಒಂದು ಮೂಲೆಯಲ್ಲಿ ನೀವು ಕಾಣ್ತಾ ಇರ್ತೀ ಈ ನಿಮ್ಮದು ಕ್ಯಾಪ್ಚರ್ ಆಗ್ತಾ ಇದೆ ಬಟ್ ಇದು ಕಾಣಿಸಲ್ಲ ಡಿಸ್ಪ್ಲೇ ಕ್ಯಾಪ್ಚರ್ನ ಒಂದು ಸಮಸ್ಯೆ ಇದು ನೀವು ಕಾಣ್ತಾ ಇರಲ್ಲ ಅದಕ್ಕೆ ನೀವು ಆಗಿ ಈ ಮೂಲೆಯನ್ನು ಖಾಲಿ ಬಿಟ್ಕೋಬೇಕು ಮೂಲೆಯನ್ನು ಖಾಲಿ ಬಿಟ್ಕೊಂಡಾಗ ನೀವು ಇಲ್ಲಿ ನೀವು ಲೊಕೇಟ್ ಆಗ್ತಾ ಇರ್ತೀರ ಅನ್ನೋದು ಗೊತ್ತಾಗತ್ತೆ ಇದಿಷ್ಟು ರೆಕಾರ್ಡಿಂಗ್ ಮಾಡುವಂಥ ವಿಧಾನ ಸ್ನೇಹಿತರೆ ಈಗ ಬರ್ತೀವಿ ಓ ಬಿ ಎಸ್ ಓಪನ್ ಮಾಡಿ ಇಲ್ಲಿ ಸ್ಟಾಪ್ ರೆಕಾರ್ಡಿಂಗ್ ಮೇಲೆ ಗ್ರೇ ಇದೆ ಕ್ಲಿಕ್ ಮಾಡ್ತೀರಾ ರೆಕಾರ್ಡಿಂಗ್ ಸ್ಟಾಪ್ ಆಯಿತು ನೋವು ಫೈಲ್ ಶೋ ರೆಕಾರ್ಡಿಂಗ್ಸ್ ಎಲ್ಲಿದೆ ಅಂತ ನೋಡಿದರೆ ನೀವು ವಿಡಿಯೋ ಮಾಡಿದ್ದ ಲೊಕೇಶನ್ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಈಗೇನು ಈಗಷ್ಟೇ ಮಾಡಿದ ವಿಡಿಯೋ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಸ್ ಇದಿಷ್ಟು ಓ ಬಿ ಎಸ್ ವಿಡಿಯೋದ ರೆಕಾರ್ಡಿಂಗ್ ವಿಧಾನ ಇಲ್ಲಿವರೆಗೂ ಇದನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ